ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ಸಂಡೇ ನವೆಂಬರ್ 3 ಬೆಳಗ್ಗಿನ ಜಾವ 3:30 ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ ಸೊ ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ಇವತ್ತು ನಾವು ಟ್ರಿಪ್ ಹೊರಟಿದ್ದೀವಿ ಸೊ ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಆಮೇಲೆ ಹೇಳ್ತೀನಿ ಬಟ್ ಇವತ್ತು ಏನು ಸ್ಪೆಷಲ್ ಅಂದ್ಬಿಟ್ಟು ನಾನು ಹೇಳ್ತೀನಿ ಸೊ ಇವತ್ತು ಬಂದು ನನ್ನ ತಮ್ಮನ ಬರ್ತ್ಡೇ ಇದೆ ಸೊ ಹಾಗಾಗಿ ಅವನ ಬರ್ತ್ಡೇ ಸ್ಪೆಷಲ್ ಆಗಿರಲಿ ಆಮೇಲೆ ಅವನ ಬರ್ತ್ಡೇ ಟ್ರೀಟ್ ಕೂಡ ಎಲ್ಲನೂ ಕೂಡ ಆಗುತ್ತೆ ತುಂಬ ದಿನ ಆಯಿತು ನಾವು ಫ್ಯಾಮಿಲಿ ಎಲ್ಲ ಟ್ರಿಪ್ ಹೋಗ್ತಲ್ಲ ಅಂದ್ಬಿಟ್ಟು ಸೊ ಕೊನೆಗೆ ಪ್ಲ್ಯಾನ್ ಮಾಡಿಕೊಂಡು ಹೊರಡ್ತಾ ಇದ್ದೀವಿ ಸೊ ಎಲ್ಲ ಪ್ಯಾಕಿಂಗ್ ಆಗಿದೆ ಎಲ್ಲನೂ ಕೂಡ ಲಗೇಜ್ ಎಲ್ಲ ಇಡ್ತಾ ಇದ್ದಾರೆ ಸೊ ರೆಡಿ ಆಯಿತು ಕಂಫರ್ಟ್ ಆಗಿರಲಿ ಅಂದ್ಬಿಟ್ಟು ಸೊ ಇದು ಒಂದು ಶಾರ್ಟ್ ಜಾಕೆಟ್ ಹಾಕಿದ್ದೀನಿ ಸೊ ಚಳಿ ಬೇರೆ ಇರುತ್ತೆ ಪ್ಲಸ್ ಅವಳಿಗೆ ಫೀಡ್ ಮಾಡ್ತಾ ಇರಬೇಕಾಗತ್ತೆ ಲಾಂಗ್ ಜರ್ನಿನೇ ಅಂತಲೇ ಹೇಳ್ಬೋದು ಸೊ ತುಂಬ ಹೊತ್ತು ಕಾರಲ್ಲಿ ಕೂತ್ಕೋಬೇಕು ಲಾಂಗ್ ಜರ್ನಿ ಸೊ ಹಾಗಾಗಿ ಕಂಫರ್ಟ್ ಆಗಿರಲಿ ಅಂತ ಹಾಕಿದ್ದೀನಿ ಅವಳಿಗೂ ಕೂಡ ಅಷ್ಟೇ ಎಲ್ಲ ರೆಡಿ ಮಾಡಿ ಮತ್ತೆ ಮಲಗಿದಾಳೆ ಹಂಗೆ ಎತ್ಕೊಂಡು ಹೋಗಿ ಮತ್ತೆ ಕಾರಲ್ಲಿ ಮಲಗಿಸ್ಕೊಳ್ಳೋದು ಅಷ್ಟೇ ಇಲ್ಲ ಎದ್ಬಿಟ್ರೆ ತುಂಬ ಹಿಂಸೆ ಕೊಡ್ತಾಳೆ ಈಗ ಟೈಮ್ ತೋರಿಸ್ತೀನಿ ಸೊ ನೋಡ್ಬೋದು ಇನ್ನು 3:30 ಬೆಳಗಿನ ಜಾವ ಆ್ಯಕ್ಚುಲಿ ನಾನು ಮಲ್ಕೊಂಡೇ ಇಲ್ಲ ಸೊ ಬಿಗ್ ಬಾಸ್ ನೋಡಿರಲಿಲ್ಲ ನಾನು ಪಟಾಕಿ ಎಲ್ಲ ಹೊಡೆದು ಪ್ಯಾಕಿಂಗ್ ಮಾಡೋ ಅಷ್ಟೊತ್ತಿಗೆ ಬಿಗ್ ಬಾಸ್ ಮಿಸ್ ಮಾಡಿಕೊಂಡೆ ಆಮೇಲೆ ಬಿಗ್ ಬಾಸ್ ನೋಡಿಕೊಂಡು ಸೊ ಮಲಗೋ ಅಷ್ಟೊತ್ತಿಗೆ ಟೈಮೇ ಆಗಿಬಿಟ್ಟಿತ್ತು ಇನ್ನೇನು ಮಲ್ಕೊಳ್ಳೋದು ಅಂದ್ಬಿಟ್ಟು ಸೊ ಎಲ್ಲ ರೆಡಿ ಆಯಿತು ಮತ್ತೆ ಹೋಗ್ಬೇಕು ನಾವು ಬಂದಿದ್ದು ಫಸ್ಟ್ ಪ್ಲೇಸ್ ಬಂದು ಹಿಮವದ್ ಗೋಪಾಲ್ ಸ್ವಾಮಿ ದೇವಸ್ಥಾನ ಇದು ಬಂದು ಗುಂಡ್ಲುಪೇಟೆ ತಾಲೂಕು ಚಾಮರಾಜನಗರ ಡಿಸ್ಟಿಕಲ್ಲಿದೆ ಸೊ ಬೆಂಗಳೂರಿಂದ ಅಪ್ರಾಕ್ಸಿಮೇಟ್ ಆಗಿ 220 ಕಿಲೋಮೀಟರ್ಸ್ ಏನೋ ಆಗುತ್ತೆ ಮೈಸೂರಿಂದ ಒಂದು 60-70 ಕಿಲೋಮೀಟರ್ಸ್ ಆಗುತ್ತೆ ಮತ್ತು ಗುಂಡ್ಲುಪೇಟೆಯಿಂದ ಒಳಗಡೆ ಹೋದರೆ ಒಂದು 10 ಕಿಲೋಮೀಟರ್ಸಲ್ಲೇ ನಿಮಗೆ ಈ ದೇವಸ್ಥಾನ ಸಿಗುತ್ತೆ ಇದು ಬಂದು ಕೋರ್ ಏರಿಯಾ ಬಂಡೀಪುರ್ ನ್ಯಾಷನಲ್ ಪಾರ್ಕ್ ಕೋರ್ ಏರಿಯಾದಲ್ಲಿ ಇದೆ ಸೊ ಇಡೀ ಬಂಡೀಪುರ್ ನ್ಯಾಷನಲ್ ಪಾರ್ಕಲ್ಲಿ ಸೊ ಇದೇ ಹೈಯೆಸ್ಟ್ ಬೆಟ್ಟ ಅಂದರೆ ಹತ್ತತ್ರ 1450 ಮೀಟರ್ ಹೈಟ್ ಇರುವಂತಹ ಬೆಟ್ಟ ಇದು ಸೊ ಯಾಕಪ್ಪ ಇದಕ್ಕೆ ಹಿಮವತ್ ಗೋಪಾಲ ಸ್ವಾಮಿ ದೇವಸ್ಥಾನ ಅಂತ ಅಂದರೆ ವರ್ಷ ಪೂರ್ತಿ ಇದರಲ್ಲಿ ಹಿಮ ಬೀಳ್ತಾ ಇರುತ್ತೆ ಅಂದರೆ ಇರ್ರೆಸ್ಪೆಕ್ಟಿವ್ ಆಫ್ ದ ಸೀಸನ್ ನೀವು ಯಾವ ಸೀಸನ್ನಲ್ಲಿ ಹೋದರೂ ಇಲ್ಲಿ ನಿಮಗೆ ಹಿಮ ಕಾಣಿಸೇ ಕಾಣಿಸುತ್ತೆ ಫಸ್ಟ್ ಪ್ಲೇಸ್ಗೆ ಬಂದಿದ್ದೀವಿ ಹಿಮವದ್ ಗೋಪಾಲ ಸ್ವಾಮಿ ದೇವಸ್ಥಾನಕ್ಕೆ 7:20 ಆಗಿದೆ 8:30 ಸ್ಟಾರ್ಟ್ ಅಂತೆ ಸೊ ಇಲ್ಲಿ ಪಾರ್ಕಿಂಗ್ ಈಗ ಕಾಣಿಸ್ತಿದೆಯಲ್ಲ ಸೊ ಇಲ್ಲಿ ಅಷ್ಟೇ ಲಾಸ್ಟು ಇಲ್ಲಿ ಇದ್ರ ಮೇಲೆ ನಮ್ಮ ಓನ್ ವೆಹಿಕಲ್ ಬಿಡಲ್ಲ ಇಲ್ಲಿಂದ ಅವ್ರ ಬಸ್ಸಲ್ಲೇ ಕರ್ಕೊಂಡು ಹೋಗ್ತಾರಂತೆ ಸೊ ಅಷ್ಟಕ್ಕೆ ಗೊತ್ತಿರೋದು ಸದ್ಯಕ್ಕೆ ಇನ್ಫಾರ್ಮೇಷನ್ ಸೊ ಆಮೇಲೆ ಏನು ಎತ್ತ ಎಲ್ಲ ಗೊತ್ತಾದ್ಮೇಲೆ ನಾನು ಹೇಳ್ತೀನಿ ಸೊ ಪಾರ್ಕಿಂಗ್ ಫೀಸ್ ಒಂದು 60 ರುಪೀಸ್ ಏನೋ ತೊಗೊಂಡ್ರು ತಿಂಡಿ ಇಲ್ಲ ತಿಂಡಿ ಇಲ್ಲೇ ಮಾಡೋಣ ಅಂತಿದ್ದೀವಿ ಬಟ್ ಸಣ್ಣ ಪುಟ್ಟ ಅಂಗಡಿಗಳಿದೆ ಬಟ್ ಟಿಫನ್ ಸಿಗುತ್ತೋ ಇಲ್ಲೋ ಅದು ಗೊತ್ತಿಲ್ಲ ನೋಡ್ಬೇಕು ಏನು ಸಿಗುತ್ತೆ ಅಂತ ಸೊ ಇದು ಪ್ಲ್ಯಾನ್ ಇರಲಿಲ್ಲ ಈ ದೇವಸ್ಥಾನಕ್ಕೆ ಬರೋದು ಬಟ್ ಅವ್ರ ಬರ್ತ್ಡೇ ಬೇರೆ ಇದೆ ದೇವಸ್ಥಾನಕ್ಕೆ ಹೋಗಲೇಬೇಕಲ್ಲ ಯಾವುದಾದ್ರೂ ದೇವಸ್ಥಾನಕ್ಕೆ ಸೊ ದೇವಸ್ಥಾನಕ್ಕೂ ಹೋಗ್ದಂಗೆ ಆಗುತ್ತೆ ಆನ್ ದ ವೇ ಇದೆ ಇದು ಅಂತ ಹೇಳಿಬಿಟ್ಟು ಸೊ ಬಂದ್ವಿ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಹೇಳಿಲ್ಲ ಸೊ ಊಟಿಗೆ ಹೋಗ್ತಾ ಇದ್ದೀವಿ ಸೊ ವೆದರ್ ತುಂಬ ಚೆನ್ನಾಗಿರುತ್ತೆ ಆಮೇಲೆ ತುಂಬ ಹೋಗಿರಲಿಲ್ಲ ನಾವು ಊಟಿಗೆ ಸೊ ಹಾಗಾಗಿ ಹೋಗೋಣ ಅಂತ ಹೇಳಿಬಿಟ್ಟು ಡಿಸೈಡ್ ಆಗಿ ಹೋಗ್ತಾ ಇದ್ದೀವಿ ಹಾಗಾಗಿ ಆನ್ ದ ವೇ ಇದೆಯಲ್ಲ ಅಂತ ಹೇಳಿಬಿಟ್ಟು ಇಲ್ಲೂ ಬಂದಿದ್ದೀವಿ ಕೆಲವರು ವಾಶ್ರೂಮ್ಸ್ಗೆ ಹೋಗಿದ್ದಾರೆ ಕೆಲವರು ಟಿಫನ್ ಹುಡುಕ್ತಾ ಇದ್ದಾರೆ ಒಬ್ಬೊಬ್ಬರು ಒಂದೊಂದು ಕಡೆ ಇದ್ದಾರೆ ಸೊ ಅಲ್ಲಿ ಅಪ್ಪಾಜಿ ಅಮ್ಮ ಪಾಪು ಎಲ್ಲ ಅಲ್ಲಿದ್ದಾರೆ ಸೊ ಅಲ್ಲಿಗೆ ಹೋಗೋಣ ಈಗ ಕರ್ಕೊಂಡು ಹೋಗ್ತೀನಿ ಹೇಳ್ದಂಗೆ ನಾವು 7:30ಗೆಲ್ಲ ರೀಚ್ ಆದ್ವಿ ನೋಡ್ಬೋದು ಆದರೂ ನೀವು ಎಷ್ಟು ಕ್ಯೂ ಫಾರ್ಮ್ ಆಗಿದೆ ಬೆಳಗ್ಗೆ 7:30 ಅಂದರೆ ಇನ್ನೂ ಯಾರನ್ನೂ ಬಿಡ್ತಾ ಇರಲಿಲ್ಲ ಬಿಕಾಸ್ ಇದ್ರ ಟೈಮಿಂಗ್ಸ್ ಬಂದು ಬೆಳಗ್ಗೆ 8:30 ಸಂಜೆ 4 ಗಂಟೆವರೆಗೂ ಅಷ್ಟೇ ಯಾಕಪ್ಪ ಇಲ್ಲಿ ಇಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ ಅಂದರೆ ಇಲ್ಲಿ ನಮ್ಮ ಪ್ರೈವೇಟ್ ವೆಹಿಕಲ್ಸ್ಗಳು ಇಲ್ಲಿಗೆ ಲಾಸ್ಟ್ ಆಗುತ್ತೆ ಸೊ ಇದ್ರ ಮುಂದಕ್ಕೆ ನಮ್ಮದು ಯಾವ ವೆಹಿಕಲ್ ಇದ್ರೂ ಬಿಡಲ್ಲ ಸೊ ಗೌರ್ಮೆಂಟ್ ಅವರೇ ಪ್ರೊವೈಡ್ ಮಾಡಿರುವಂತಹ ನಮ್ಮ ಗೌರ್ಮೆಂಟ್ ವೆಹಿಕಲ್ಸ್ ಮಾತ್ರ ಇಲ್ಲಿಂದ ಆ ದೇವಸ್ಥಾನಕ್ಕೆ ಹೋಗೋದು ಆಲ್ಮೋಸ್ಟ್ ಒಂದು 6-7 ಕಿಲೋಮೀಟರ್ಸ್ ಆಗುತ್ತೆ ಅಷ್ಟೇ ಇಲ್ಲಿಂದನೇ ಸೊ ನಾವು ಈ KSRTC ಬಸ್ನೇ ತೊಗೋಬೇಕಾಗತ್ತೆ ಇಷ್ಟು ಜನ ನಿಂತಿರೋದು ಟಿಕೆಟ್ ತೊಗೊಳಕ್ಕೆ ಗಂಡ್ ಮಕ್ಕಳಿಗೆ ಆಲ್ಮೋಸ್ಟ್ 60 ರುಪೀಸ್ ಏನೋ ಚಾರ್ಜ್ ಮಾಡ್ತಾರೆ ನಮ್ಮ ಸಿದ್ದರಾಮಯ್ಯ ಅವರ ಕೃಪೆಯಿಂದ ಹೆಣ್ಮಕ್ಳಿಗೆ ಯಾವುದೇ ರೀತಿಯ ಟಿಕೆಟ್ ಚಾರ್ಜಸ್ ಇಲ್ಲ ಸೊ ಆಧಾರ ಕಾರ್ಡ್ ತೋರಿಸಿದ್ರೆ ಸಾಕು ಫ್ರೀಯಾಗೆ ಕರ್ಕೊಂಡು ಹೋಗ್ತಾರೆ ಈ 60 ರುಪೀಸು ಬರೀ
ಟೈಮ್ಗೆಲ್ಲ, ಅಂದರೆ ಅಪ್ ಆ್ಯಂಡ್ ಡೌನ್ಗೆ ಸೇರಿಸ್ಬಿಟ್ಟು 60 rupees ಏನೋ ಚಾರ್ಜ್ ಮಾಡ್ತಾರೆ. ಸೊ ಇಲ್ಲಿಂದ ಕಂಟಿನ್ಯೂಸ್ ಬಸ್ಗಳು ಬರುತ್ತೆ. ವೀಕೆಂಡ್ಸ್ ಎಲ್ಲ ಬಸ್ಗಳನ್ನ ಜಾಸ್ತಿ ಕರ್ಸ್ಕೊಂಡಿರ್ತಾರಂತೆ. ವೀಕೆಂಡ್ಸು, ಈ ಗೌರ್ಮೆಂಟ್ ಹಾಲಿಡೇ ಈ ಥರ ಎಲ್ಲ ಬಸ್ಗಳು ಜಾಸ್ತಿ ಇರುತ್ತೆ. ನಾರ್ಮಲ್ ಡೇಸಲ್ಲೆಲ್ಲ ಬಸ್ಗಳು ಕಮ್ಮಿ ಇರುತ್ತೆ. ಸೊ ಒಂದಾದ್ಮೇಲೆ ಒಂದು, ಅಂದರೆ ನಿಂತ್ಕೊಂಡು ಹೋಗೋದ ನೆಸೆಸಿಟಿ ಏನಿಲ್ಲ, ಯಾಕಂದರೆ ಒಂದಾದ್ಮೇಲೆ 5-5 ನಿಮಿಷಕ್ಕೂ ಬಸ್ಗಳು ಹೊರಟಿರೋದ್ರಿಂದ ಒಂದೊಂದು ಬಸ್ಸು ಫಿಲ್ ಆದಮೇಲೆ ನೆಕ್ಸ್ಟ್ ಇನ್ನೊಂದು ಬಸ್ಗಳನ್ನ ಬಿಡ್ತಾರೆ. ಸೊ ನಾವಿಲ್ಲಿ ವೀಡಿಯೋ ಎಲ್ಲ ಮಾಡ್ಕೋಬೇಕು ಅಂತ ಹೇಳಿಬಿಟ್ಟು ಇಲ್ಲೇ ಆಲ್ಮೋಸ್ಟ್ ಮುಂದೆನೆ ಕೂತಿದ್ವಿ. ಸೊ ಇಲ್ಲಿಂದ ಅವರು ನಮ್ಮನ್ನು ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತಾರೆ. ಇದು ಬಂಡೀಪುರ್ ನ್ಯಾಷನಲ್ ಪಾರ್ಕಲ್ಲಿ ಇರೋದ್ರಿಂದ ಸೊ ನಿಮಗೆ ಲಕ್ ಇದ್ರೆ ನಿಮಗೆ ಆಲ್ಮೋಸ್ಟ್ ಕೆಲವೊಂದು ಪ್ರಾಣಿಗಳೆಲ್ಲ ಸಿಗುತ್ತೆ. ಆನೆಗಳಾಗಿರ್ಬೋದು, ಜಿಂಕೆಗಳಾಗಿರ್ಬೋದು. ಸೊ ನಮಗೆ ಆನೆ ಮತ್ತು ಜಿಂಕೆ ಎರಡನ್ನೂ ಕೂಡ ನೋಡಿದ್ವಿ ನಾವು. ಸೊ ಇನ್ನೂ ನಿಮ್ಮ ಲಕ್ ಇದ್ರೆ ಇನ್ನೂ ವೈಲ್ಡ್ ಅನಿಮಲ್ಸ್ನೆಲ್ಲ ನೋಡ್ಬೋದು. ಸೊ ಚೆನ್ನಾಗಿರುತ್ತೆ ಸೀನ್ರಿ. ಅಪ್ ಆ್ಯಂಡ್ ಡೌನ್ ಇದೇ ರೋಡೇನೆ. ಸೊ ಬರೋದಕ್ಕೆ ಬೇರೆ ರೋಡ್ ಅಂದ್ಕೊಂಡಿದ್ವಿ ನಾವು, ಆ ಥರ ಏನಿಲ್ಲ. ಸೊ ಬರೋದಕ್ಕೂ ಕೂಡ ಇದೇ ರೋಡು. 8:00 ಸ್ಟಾರ್ಟ್ ಆಗುತ್ತಲ್ವಾ ಇದು ದೇವಸ್ಥಾನ. ಸೊ ಫಸ್ಟ್ನೇ ಇದಕ್ಕೆ ನಾವು ಹೋಗ್ತಾ ಇರೋದು. ಸೊ ನಮ್ಮಿಂದ ಮುಂಚೆ ಒಂದು ಬಸ್ ಹೋಗಿತ್ತು, ಸೆಕೆಂಡ್ ಬಸ್ಸನ್ನೇ ನಾವು ಹೋಗಿದ್ದು. ಇಲ್ಲಿ ಯಾವುದೇ ರೀತಿಯ ಜನಗಳು ಇಲ್ಲಿ ಇರೋದಿಲ್ಲ. ಸೊ ಕೆಲವೊಬ್ರು ಗೌರ್ಮೆಂಟ್ ಸರ್ವೆಂಟ್ಸ್ಗಳು ಮಾತ್ರ ಇಲ್ಲಿ ಇರ್ತಾರೆ. ಸೊ ಅವ್ರಿಗೆ ಅಂತ ಗೆಸ್ಟ್ ಹೌಸ್ಗಳಿದೆ. ನಮಗೆ ಉಳ್ಕೊಳಕ್ಕಾಗಿರ್ಬೋದು ಏನಕ್ಕೂ ಇಲ್ಲಿ ವ್ಯವಸ್ಥೆ ಇಲ್ಲ. ಕೆಲವೊಂದು ವಾಶ್ರೂಮ್ಸ್ಗಳ ವ್ಯವಸ್ಥೆ, ಕುಡಿಯೋ ನೀರಿನ ವ್ಯವಸ್ಥೆ ಬಿಟ್ಟರೆ ಬೇರೆ ಯಾವ ವ್ಯವಸ್ಥೆನೂ ನಿಮಗೆ ಉಳ್ಕೊಳ್ಳೋದು ಆ ಥರ ಏನಿಲ್ಲ. ಬ್ರೇಕ್ಫಾಸ್ಟ್ ಕೂಡ ಅಷ್ಟೇ. ನಾನು ಅಲ್ಲಿ ಕೆಳಗಡೆ ನಮ್ಮದು ಪ್ರೈವೇಟ್ ವೆಹಿಕಲ್ ಪಾರ್ಕ್ ಮಾಡಿದೆ ಅಂತ ಹೇಳಿದ್ನಲ್ಲ. ಸೊ ನೀವೇನಾದರೂ ತಿನ್ನಬೇಕು ಅಂದರೆ ಅಲ್ಲೇ ತಿನ್ಬೇಕಷ್ಟೇ, ಮೇಲ್ಗಡೆ ಬಂದರೆ ನಿಮಗೇನೂ ಸಿಗಲ್ಲ. ಪ್ಲಸ್ ಇನ್ನೊಂದು ಏನಪ್ಪ ಅಂತಂದರೆ, ಸೊ ಮೇಲ್ಗಡೆ ಈ ಪ್ಯಾಕೆಟ್ ಫುಡ್ಗಳಾಗಿರ್ಬೋದು, ಸೊ ಪ್ಲಾಸ್ಟಿಕ್ ವಾಟರ್ ಬಾಟಲ್ಗಳಾಗಿರ್ಬೋದು, ಎಲ್ಲದನ್ನೂ ಕೂಡ ಇಲ್ಲಿ ಕಂಪ್ಲೀಟಾಗಿ ಬ್ಯಾನ್ ಮಾಡಿದ್ದಾರೆ. ಸೊ ಅಲ್ಲಿ ಚೆಕ್ಕಿಂಗ್ ಇರುತ್ತೆ ನಿಮಗೆ ಚೆಕ್ ಪೋಸ್ಟಲ್ಲಿ, ಇಲ್ಲನೂ ಚೆಕ್ ಮಾಡಿಬಿಟ್ಟು ನಿಮ್ದು ಏನೇನು ಥಿಂಗ್ಸ್ ಇದೆಯೋ ಎಲ್ಲನೂ ಅವರೇ ಇಸ್ಕೊಳ್ತಾರೆ. ಪ್ಲಾಸ್ಟಿಕ್ಕಿಂದು ಅಂದರೆ ಇಲ್ಲಿ ಮೇಲ್ಗಡೆ ಬೆಟ್ಟ, ತುಂಬ ಕಾಡು ಪ್ರಾಣಿಗಳೆಲ್ಲ ಓಡಾಡ್ತಾವಲ್ಲ, ಯಾರಿಗೂ ತೊಂದರೆ ಆಗಬಾರ್ದು ಅಂತ ಹೇಳಿಬಿಟ್ಟು. ಸೊ ಬೆಳಗ್ಗೆನೆ ಬಂದಿರೋದ್ರಿಂದ ಅಷ್ಟು ಕ್ರೌಡ್ ಇಲ್ಲ ನಮಗೆ. ಇನ್ನೊಂದು ಏನಪ್ಪ ಅಂದರೆ, ಪೂಜಾರಿ ಕೂಡ ಅಷ್ಟೇ ನಮ್ಮ ಜೊತೆನೇ ಬರ್ತಾರೆ, ಇಲ್ಲಿ ಯಾರೂ ಕೂಡ ಸ್ಟೇ ಆಗಿರಲ್ಲ. ಸೊ ಫಸ್ಟ್ ಬಸ್ಸಲ್ಲಿ ಅವರು ಬಂದು ಪೂಜೆಗೆ ಏನೇನು ಬೇಕೋ ಎಲ್ಲದನ್ನು ಕೂಡ ರೆಡಿ ಮಾಡಿಕೊಂಡ್ರು. ಸೊ ಒಂದು 1.5 ಗಂಟೆ ಅಷ್ಟೇ ನಾವು ಕ್ಯೂ ಅಲ್ಲಿ ಕಾದಿದ್ದು, ಬೇಗನೆ ದರ್ಶನ ಆಗೋಯ್ತು. ಸೊ ಇಲ್ಲಿ ಫಿಕ್ಸ್ ಟೈಮ್ ಅಂತಿರಲ್ಲ, ಹಿಂಗೆ ಹೋಗಿರ್ತೀರಾ ರಿಟರ್ನ್ ಬೇಗ ಬನ್ನಿ ಅಂತ ಏನು ಟೈಮಿಂಗ್ಸ್ ಇಲ್ಲ. ಸೊ ನೀವು ಎಷ್ಟು ಬೇಕಾದರೂ ಹೊತ್ತು ಇಲ್ಲಿ ನೀವು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡ್ಬೋದು, ದೇವ್ರ ದರ್ಶನ ಮಾಡ್ಕೋಬೋದು. 5-5 ನಿಮಿಷಕ್ಕೂ ಬಸ್ ಹೊರಡ್ತಾ ಇರುತ್ತೆ. ನೀವು ಯಾವ ಬಸ್ಸಲ್ಲಿ ಬೇಕಾದ್ರೂ ಹತ್ಬಿಟ್ಟು ನೀವು ಪ್ರೈವೇಟ್ ವೆಹಿಕಲ್ ಎಲ್ಲಿ ಪಾರ್ಕ್ ಮಾಡಿರ್ತೀರೋ ಸೊ ಅಲ್ಲಿ ಆರಾಮಾಗಿ ಬರ್ಬೋದು. ಪೂಜೆ ಐಟಮ್ಸ್ಗಳನ್ನ ಮಾತ್ರ ಇಲ್ಲಿ ಅಲೋ ಮಾಡ್ತಾರೆ, ಅಂದರೆ ದೇವ್ರಿಗೆ ಹೂವು ಅಷ್ಟು ಮಾತ್ರ ಇಲ್ಲಿ ಅಲೋ ಮಾಡೋದು. ನೋಡ್ಬೋದು ನೀವು, ನಾವು ಅಲ್ಲಿ ದರ್ಶನ ಮುಗಿಸಿ ಬರೋ ಅಷ್ಟೊತ್ತಿಗೆ ತುಂಬ ದೊಡ್ಡ ಕ್ಯೂನೇ ಫಾರ್ಮ್ ಆಗಿತ್ತು ಇಲ್ಲಿ. ಸೊ ನಾವು ಹೋಗ್ಬೇಕಾರೆಲ್ಲ ಖಾಲಿ ಇತ್ತಲ್ಲ. ಸೊ ರಿಟರ್ನ್ ಬರೋ ಅಷ್ಟೊತ್ತಿಗೆ ತುಂಬ ದೊಡ್ಡ ಕ್ಯೂ ಆಗಿಬಿಟ್ಟಿತ್ತು. ಸೀನ್ರಿ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ ನಾವು ಬಂದಾಗ ತುಂಬ ಗಾಳಿ ಇತ್ತು, ಹಾಗಾಗಿ ಅಷ್ಟು ಹಿಮ ಕಾಣಿಸ್ತಾ ಇರಲಿಲ್ಲ ನಮಗೆ. ನಾವು ದೇವ್ರ ದರ್ಶನಕ್ಕೆ ಹೋದಾಗ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹೊರಗೆ ಬರೋ ಅಷ್ಟೊತ್ತಿಗೆ ಸ್ವಲ್ಪ ಎಳೆ ಬಿಸಿಲಿತ್ತು, ಅಷ್ಟು ಹಿಮ ಕಾಣಿಸ್ತಾ ಇರಲಿಲ್ಲ. ಅಲ್ಲೆಲ್ಲ ಹೇಳ್ತಾ ಇದ್ರು ಸಂಜೆ ಟೈಮ್ ಆದರೆ ನಿಮ್ಗೆ ಇನ್ನೂ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳಿಬಿಟ್ಟು. ಸೊ ಅಲ್ಲೇ ಕೆಲವೊತ್ತು ಟೈಮ್ ಸ್ಪೆಂಡ್ ಮಾಡಿ ಕೆಲವೊಂದು ಫೋಟೋಸ್ಗಳನ್ನೆಲ್ಲ ತಕ್ಕೊಂಡು ಅಲ್ಲೇ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿಬಿಟ್ಟು ನಾವು ಅಲ್ಲಿಂದ ರಿಟರ್ನ್ ಆಗಿದ್ದು. ಸೊ ಅಲ್ಲಿ ಎಷ್ಟೊತ್ತಿದ್ರು ತುಂಬ ಚೆನ್ನಾಗಿ ಅನಿಸುತ್ತೆ, ಎಳೆ ಬಿಸಿಲು ಹೊಡಿತಾ ಇದ್ರು, ತಣ್ಣ ಗಾಳಿ ಬೀಸ್ತಾ ಇರುತ್ತೆ. ಸೊ ತುಂಬ ಚೆನ್ನಾಗಿ ಅನಿಸುತ್ತೆ. ದೇವಸ್ಥಾನನ ಕಂಪ್ಲೀಟಾಗೆಲ್ಲ ಸುತ್ತಾಡಿಕೊಂಡು ಅಲ್ಲಿ ನಮಗೆ ದೂರದಲ್ಲಿ ಜಿಂಕೆನೂ ಕೂಡ ಕಾಣಿಸ್ತಾ ಇತ್ತು, ಎಲ್ಲದನ್ನೂ ಕೂಡ ನೋಡಿಕೊಂಡು ಅಲ್ಲಿಂದ ಹೊರಟ್ವಿ. ನೋಡ್ಬೋದು ನೀವು ಬಸ್ಗಳೆಲ್ಲ ವೆಯ್ಟ್ ಮಾಡ್ತಾ ಇರತ್ತೆ. ಸೊ ಒನ್ಸ್ ಬಸ್ ಸೀಟ್ಸ್ ಎಲ್ಲ ಫಿಲ್ ಆದ ತಕ್ಷಣ ಅಲ್ಲಿಂದ ಅವರು ಹೊರಡ್ತಾರೆ. ಸೊ ರೋಡ್ ಮಾತ್ರ ತುಂಬ ಚೆನ್ನಾಗಿರುತ್ತೆ, ಆಲ್ಮೋಸ್ಟ್ ಗಾರ್ಡ್ ಸೆಕ್ಷನ್ ಥರ ಇರುತ್ತೆ. ಸೊ ನೀವು ಆರಾಮಾಗಿ ಕುತ್ಕೊಂಡು ಮಾಡ್ಬೋದು. ಸೊ ಬೆಸ್ಟ್ ಪ್ಲೇಸ್ ಅಂತಲೇ ಹೇಳ್ಬೋದು ಇದನ್ನು. ವರ್ಷವಿಡೀ ನೀವು ಯಾವಾಗ ಬೇಕಾದರೂ ಹೋಗ್ಬೋದು, ಅದರಲ್ಲೂ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಹೋದರೆ ನಿಮಗೆ ಕಂಪ್ಲೀಟಾಗಿ ಅದು ಹಿಮ ತುಂಬಿಕೊಂಡು ತುಂಬ ಚೆನ್ನಾಗಿರುತ್ತೆ ನೋಡೋದಕ್ಕೆ. ದರ್ಶನ ಎಲ್ಲ ಆಯ್ತಲ್ಲಿ, ಈಗ ಮತ್ತೆ ಸ್ಟಾರ್ಟ್. ವಾವ್. ಸೊ ನೆಕ್ಸ್ಟ್ ಸ್ಟಾಪ್ ಇಸ್ ಊಟಿ. ವಾವ್. ಹೇಳು ಹೇಳು, ಗಾಡಿ ಬತ್ತ ಬೈಕ್. ಸೊ ನೆಕ್ಸ್ಟ್ ಸ್ಟಾಪ್ ಊಟಿ. ಜರ್ನಿನು ಕೂಡ ತುಂಬಾ ಚೆನ್ನಾಗಿರುತ್ತೆ, ವೆದರ್ ಕ್ಲೈಮೇಟ್ ಎಲ್ಲನೂ ಕೂಡ ಚೆನ್ನಾಗಿರುತ್ತೆ. ಈ ಕಡೆ ಬಂಗೆ ನೋಡ್ಬೇಕು ಮತ್ತೆ ಆನ್ ದ ವೇ.
ಸೊ ನೆಕ್ಸ್ಟು ನಾವು ಬಂಡೀಪುರ್ ನ್ಯಾಷನಲ್ ಫಾರೆಸ್ಟಲ್ಲಿ ತುಂಬ ಪ್ರಾಣಿಗಳು ನೋಡಿದ್ವಿ. ಜಿಂಕೆಗಳಾಗಿರ್ಬೋದು, ಕಾಡೆಮ್ಮೆ ಆಗಿರ್ಬೋದು, ಆನೆಗಳಾಗಿರ್ಬೋದು ತುಂಬ ಕಾಣಿಸ್ತಾ ಇತ್ತು. ಸೊ ನಿಮಗೆ ಬೈ ಚಾನ್ಸ್ ಲಕ್ಕಿದ್ರೆ ಹುಲಿ ಸಿಂಹನೂ ಕೂಡ ಕಾಣಿಸುತ್ತೆ, ಅದನ್ನು ಕೂಡ ಆರಾಮಾಗಿ ಹತ್ತಿರದಲ್ಲೇ ನೋಡ್ಕೊಂಡು ಹೋಗ್ಬೋದು. ಈ ಫಾರೆಸ್ಟ್ ಒಳಗಡೆ ಬರಬೇಕು ಅಂತ ಅಂದರೆ ನೀವು ಬೆಳಗ್ಗೆ 6:30 ಸಂಜೆ 5:30 ಲಾಸ್ಟು. ಸೊ ಅದು ಬಿಟ್ಟು ಬೇರೆ ಟೈಮಿಂಗ್ಸಲ್ಲಿ ಬಂದರೆ ಯಾವುದೇ ಕಾರಣಕ್ಕೂ ಅಲೋ ಮಾಡಲ್ಲ, ಪ್ರಾಣಿಗಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ. ಮಾಮಂಗ್ ಹ್ಯಾಪಿ ಬರ್ಡೇ ಮಾಡು, ಮಾಮಂಗ್ ಶೇಕ್ ಹ್ಯಾಂಡ್ ಕೊಡು, ಶೇಕ್ ಹ್ಯಾಂಡ್ ಕೊಡು, ಹ್ಯಾಪಿ ಬರ್ಡೇ ಹೇಳು. ಚಪ್ಪಳನ್ನ ತಟ್ಟದೋಳು. ಮಾಮಂಗ್ ಪಪ್ಪಿ ಕೊಡು, ಮಾಮಂಗ್ ಪಪ್ಪಿ ಕೊಡು, ಮಾಮಂಗ್ ಪಪ್ಪಿ ಕೊಡು, ಮಾಮಂಗೆ ಇಲ್ಲೊಂದ್ ದೊಡ್ಡ ಕರೆನೆ. ಹೆಂಗಪ್ಪಿ ಕಾಡೆಮ್ಮೆ ಕಾಡೆಮ್ಮೆ ಅಡುಗೆ ಏನಪ್ಪದು. ಫೈನಲಿ 2 hours ದೇವಸ್ಥಾನದಿಂದ ಟ್ರಾವೆಲ್ ಮಾಡಿಕೊಂಡು ಊಟಿಗೆ ರೀಚ್ ಆದ್ವಿ. ಊಟಿನ ಕ್ವೀನ್ ಆಫ್ ಹಿಲ್ ಸ್ಟೇಷನ್ ಅಂತಲೇ ಕರೀತಾರೆ. ಸೊ ಅಷ್ಟು ಬ್ಯೂಟಿಫುಲ್ ಆಗಿರುವಂತಹ ಪ್ಲೇಸ್ ಇದು, ನೋಡೋಕ್ಕಾಗಿರ್ಬೋದು, ಫೀಲ್ ಮಾಡೋಕ್ಕಾಗಿರ್ಬೋದು. ವೆದರ್ ಮಾತ್ರ ನೆಕ್ಸ್ಟ್ ಲೆವೆಲಲ್ಲಿ ಇರುತ್ತೆ. ಸೊ ಕ್ವೀನ್ ಆಫ್ ಹಿಲ್ ಸ್ಟೇಷನ್ ಆಗಿರೋದ್ರಿಂದ ಸೊ ನಿಮಗೆ ಕಣ್ಣು ತುಂಬ ಗ್ರೀನ್ರಿ ಇರುತ್ತೆ. ಸೊ ಟಾಪ್ ಪ್ಲೇಸಲ್ಲೆಲ್ಲ ನೀವು ಸ್ಟೇ ಆಗ್ಬೋದು. ಸೊ ತುಂಬ ಚೆನ್ನಾಗಿರುತ್ತೆ, ಒಂದು ಒಳ್ಳೆ ಪ್ಲೇಸ್ ಅಂತಲೇ ಹೇಳ್ಬೋದು. ನಾವೆಲ್ಲಿ ಸ್ಟೇ ಆದ್ವಿ, ಏನೆಲ್ಲ ಪ್ಲೇಸಸ್ಗಳನ್ನ ನೋಡಿದ್ವಿ, ನೀವು ಊಟಿಗೆ ಬಂದರೆ ಯಾವ ಪ್ಲೇಸ್ನ ನೀವು ಮಿಸ್ ಮಾಡಬಾರ್ದು, ಎಲ್ಲದನ್ನು ಕೂಡ ನಾನು ನೆಕ್ಸ್ಟ್ ವ್ಲಾಗಲ್ಲಿ ತಿಳಿಸ್ಕೊಡ್ತೀನಿ. ಸೊ ಸ್ಟೇ ಟ್ಯೂನ್ ಫಾರ್ ದ ನೆಕ್ಸ್ಟ್ ವ್ಲಾಗ್. ಸೊ ಇನ್ನೂ ಯಾರೆಲ್ಲ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್, ಥ್ಯಾಂಕ್ಸ್ ಫಾರ್